ವೈರನಾರ್ಮ್ ಅಂತ ಇಟ್ ಈಸ್ ಎ ಹರ್ಬಲ್ ಆಯುರ್ವೇದಿಕ್ ಪ್ರಾಡಕ್ಟು ವಿಚ್ ಈಸ್ ಫ್ರಮ್ ಆಲ್ ಫ್ರಮ್ ನ್ಯಾಚುರಲ್ ಇನ್ಗ್ರೀಡಿಯಂಟ್ಸ್ ಇಟ್ ಈಸ್ ಇನ್ ಎ ಕ್ಯಾಪ್ಸ್ಯೂಲ್ ಫಾರ್ಮ್ ಆ್ಯಂಡ್ ವಿ ಆರ್ ರಿಲೀಸಿಂಗ್ ದಟ್ ಟುಡೇ ವಿ ಹ್ಯಾವ್ ಡನ್ ಎ ಫೇಸ್ 3 ರ್ಯಾಂಡಮೈಸ್ಡ್ ಕ್ಲಿನಿಕಲ್ ಟ್ರಯಲ್ ಇನ್ 250 ಪೇಷಂಟ್ಸ್ ಬಿಫೋರ್ ಲಾಂಚಿಂಗ್ ದಿಸ್ ಡ್ರಗ್ ಅದೇ ಉಪಯೋಗ ಇನ್ಫ್ಲಮೇಷನ್ ಕಡಿಮೆ ಆಗಿದೆ ಈ ಪೇಷಂಟ್ಸಲ್ಲಿ ಕೆಮ್ಮು ಮತ್ತು ಬ್ರೆತ್ಲೆಸ್ನೆಸ್ ಡ್ಯೂರೇಷನ್ನು ಮತ್ತು ಇಂಟೆನ್ಸಿಟಿ ಆಫ್ ಕಾಫ್ ಬ್ರೆತ್ಲೆಸ್ನೆಸ್ ಕಡಿಮೆ ಆಗಿದೆ ಪ್ಲಸ್ ಡಯಾಬಿಟಿಕ್ ಆ್ಯಂಡ್ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ದೋಸ್ ಪೇಷಂಟ್ಸ್ ವಿತ್ ಕೋಮಾರ್ಬಿಡಿಟೀಸ್ ಆಲ್ಸೋ ಇಟ್ ಹ್ಯಾಸ್ ವರ್ಕ್ಡ್ ಸೊ ದಸ್ ದಟ್ ಈಸ್ ದ ಅಡ್ವಾಂಟೇಜ್ three hospitals we did the trial. One is Victoria Hospital and then other two or three private hospitals. ಅದರಲ್ಲಿ ಯಾರ್ಯಾರು ಕೋವಿಡ್ ಪೇಷಂಟ್ಸು ಬಂದಿದ್ದಾರೋ ಅದರಲ್ಲಿ ಕೋವಿಡ್ ಪಾಸಿಟಿವ್ ಇರಬೇಕು ಮತ್ತು ಅವ್ರಿಗೆ ತೊಂದರೆ ಏನೂ ಇರಬಾರ್ದು ಅಥವಾ ಮೈಲ್ಡ್ ಸಿಂಪ್ಟಮ್ಸ್ ಇರಬೇಕು ಆ ಪೇಷಂಟ್ಸ್ ಮಾತ್ರ ತೊಗೊಂಡ್ವಿ ಇದರಲ್ಲಿ ಆ್ಯಂಡ್ ದೆನ್ ವಿ ಡಿಡ್ ದ ಸ್ಟಡಿ 125 ಪೇಷಂಟ್ಸ್ಗೆ ಈ ಡ್ರಗ್ ಕೊಟ್ವಿ ಇನ್ನೊಂದು 125 ಪೇಷಂಟ್ಸ್ಗೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಏನೇನು ಕೊಡ್ತೀವೋ ಕೋವಿಡ್ಗೆ ಅದನ್ನು ಕೊಟ್ವಿ ಈ 125 ಪೇಷಂಟ್ಸ್ಗೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟು ಪ್ಲಸ್ ವೈರನಾರ್ಮ್ ಟ್ಯಾಬ್ಲೆಟ್ಸ್ ಕೊಟ್ವಿ ಸೊ ಹೋಲ್ ಸ್ಟಡಿ ವಾಸ್ ಫಾರ್ 21 ಡೇಸ್ ಅದರಲ್ಲಿ ಮುಂಚೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿದ್ವಿ ಸ್ಕ್ಯಾನು ಬ್ಲಡ್ ಟೆಸ್ಟು ಎಲ್ಲ ಆ್ಯಂಡ್ ನಂತರನೂ ಮಾಡಿದ್ವಿ ಏನು ಡಿಫ್ರೆನ್ಸ್ ಬರ್ತಾ ಇದೆ ಇದರಿಂದ ಅಂತ ನೋಡಿದ್ವಿ ಮತ್ತು ಎರಡು ಗ್ರೂಪಲ್ಲೂ ಏನೇನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ವಿ ದಟ್ ವಾಸ್ ದ ಸ್ಟಡಿ ವಿಶೇಷತೆ ಅಂದರೆ ಒಂದು ಇದು ಓರಲ್ ಟ್ರೀಟ್ಮೆಂಟು ಆ್ಯಂಡ್ ಹರ್ಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದಕ್ಕೆ ಯಾವುದರಲ್ಲೂ ಏನು ಸೈಡ್ ಎಫೆಕ್ಟ್ಸು ಇಲ್ಲ ಈಸಿ ಟು ಟೇಕ್ 3 ಟ್ಯಾಬ್ಲೆಟ್ಸ್ ಪರ್ ಡೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತೊಗೊಂಡ್ಬಿಟ್ರೆ ಆಯಿತು ಇದಕ್ಕೆ ಆ್ಯಂಟಿವೈರಲ್ ಪ್ರಾಪರ್ಟಿ ಇದೆ ಅಂದರೆ ವೈರಸ್ಸನ್ನು ಡೈರೆಕ್ಟಾಗಿ ಸಾಯಿಸುವಂಥ ಕೆಪಾಸಿಟಿ ಇದೆ ಇದಕ್ಕೆ ಎರಡನೇದಾಗಿ ನಮ್ಮ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡಿ ಆ ಇಮ್ಯುನಿಟಿ ವೈರಸ್ಸನ್ನು ಸಾಯಿಸುತ್ತೆ ಸೊ ಎರಡು ಮೆಥಡ್ ವೈರಸ್ ಎಲಿಮಿನೇಟ್ ಮಾಡೋಕ್ಕೆ ಮೂರನೇದಾಗಿ ಸುಮಾರು ಕೋವಿಡ್ ಪೇಷಂಟ್ಸ್ ಈಗ ಸಾಯ್ತಾ ಇರೋದು ಬಿಕಾಸ್ ಆಫ್ ಎಕ್ಸೆಸ್ ಇನ್ಫ್ಲಮೇಷನ್ ಸೈಟೋಕಾಮ್ ಕೈನ್ ಸ್ಟಾರ್ಮ್ ಅಂತೀವಿ ನಾವು ಲೇಟ್ ಡಿಸೀಸ್ ಅದು ಇದರಲ್ಲಿ ನೋಡಿದ್ರೆ ಪ್ರಿವೆಂಟ್ ಆಗ್ತಾ ಇದೆ ಅದು ಕಮ್ಮಿ ಆಗ್ತಾ ಇದೆ ಆ ಇನ್ಫ್ಲಮೇಷನ್ ಮತ್ತು ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಇಟ್ ಈಸ್ ಎ ಐಡಿಯಲ್ ಟ್ರೀಟ್ಮೆಂಟ್ ಥರ ಹೇಳ್ಬೋದು ನಾವು ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇಲ್ಲ ಈಸಿ ಟು ಟೇಕ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ 2000 ರುಪೀಸ್ ಪರ್ ಮಂತ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಐ ಇದುವರೆಗೆ ಅಂದ್ಕೊಂಡಿರೋದು ನಾವು ಅಪ್ ಟು 12 ಐ ಮೀನ್ ಅಪ್ ಟು 12 ಇಯರ್ಸ್ ತೊಗೋಬಾರ್ದು 12 ಇಯರ್ಸ್ ಮೇಲಿದ್ದವ್ರು ಯಾರು ಬೇಕಾದ್ರೂ ತೊಗೋಬೋದು ಅಂತ 12 ವರ್ಷದ ಮೇಲೆ ಅದನ್ನು ಇನ್ನೂ ಅದು ಸ್ಟಡಿ ಆಗಿಲ್ಲ ಅದರಲ್ಲಿ ಮಕ್ಕಳಲ್ಲಿ ಯಾವ ಡ್ರಗ್ಗೂ ಫಸ್ಟ್ ನಾವು ಸ್ಟಡಿ ಮಾಡೋದಿಲ್ಲ ಬಿಕಾಸ್ ಡೆವಲಪ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಇಮ್ಯುನಿಟಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಸೊ ಅಬೌಟ್ 12 ಇಯರ್ಸ್ ಇಟ್ ಹಸ್ ಬಿನ್ ಸ್ಟಡಿಡ್ ಆ್ಯಂಡ್ ಪ್ರಾಬಬ್ಲಿ ದೇರ್ ಇಟ್ ಇಸ್ ಮಕ್ಕಳಲ್ಲೂ ಮೋಸ್ಟ್ಲಿ ಏನೂ ಆಗಲ್ಲ ಬಟ್ ಆ ಸ್ಟಡಿ ಇಲ್ಲ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಹೇಳೋದು ಸರಿ ಇಲ್ಲ ಟೈಮ್ ಲಿಮಿಟ್ಸ್ ಇಲ್ಲ ಟೈಮ್ ಲಿಮಿಟ್ಸ್ ಇಲ್ಲ ಬಟ್ ಅದೇ 3 ಇಯರ್ಸ್ ಇಸ್ ದ ಶೆಲ್ಫ್ ಲೈಫ್ ತ್ರೀ ಕ್ಯಾಪ್ಸ್ಯೂಲ್ಸ್ ಎ ಡೇ ನಾವು ಸ್ಟಡಿ ಮಾಡಿದ್ದು 21 ಡೇಸು ಬಟ್ ಪ್ರಾಬಬ್ಲಿ ಸೈಡ್ ಎಫೆಕ್ಟ್ಸೇ ಇಲ್ಲದೆ ಇರೋದ್ರಿಂದ ಇಟ್ ಕ್ಯಾನ್ ಬಿ ಟೇಕನ್ ಫಾರ್ ಅ ಲಾಂಗ್ ಟೈಮ್ ಆಲ್ಸೋ ಟು ಪ್ರಿವೆಂಟ್ ದ ಇನ್ಫೆಕ್ಷನ್ ಈಗ ಇನ್ಫೆಕ್ಷನ್ ಆದವರು ಸರಿ ಹೋದ್ಮೇಲೆ ಮತ್ತೆ ಇನ್ನೊಂದು ಇನ್ಫೆಕ್ಷನ್ ಆಗದೆ ಇರೋ ಥರ ಮೇ ಬಿ ಇಟ್ ಈಸ್ ಯೂಸ್ಫುಲ್ ವಿ ಡೋಂಟ್ ನೋ ವಿ ಹ್ಯಾವ್ ನಾಟ್ ಪ್ರೂವನ್ ದ್ಯಾಟ್ ಪ್ಲಸ್ ನಾರ್ಮಲ್ ಪೀಪಲ್ ಇದುವರೆಗೂ ಇನ್ಫೆಕ್ಷನ್ ಆಗದೆ ಇರೋರು ಮುಂದೆ ಇನ್ಫೆಕ್ಷನ್ ಆಗದೆ ಇರಲಿ ಅಂತ ತೊಗೊಳ್ಳೋಂಥ ಸಾಧ್ಯತೆಗಳಿದೆ ಬಟ್ ರೈಟ್ ನಾವು ಮಾಡಿರೋದು ಏನಂದರೆ ಕೋವಿಡ್ ಪಾಸಿಟಿವ್ ಇರಬೇಕು ನೋ ಸಿಂಪ್ಟಮ್ಸ್ ಆರ್ ಮೈಲ್ಡ್ ಸಿಂಪ್ಟಮ್ಸ್ ಇವರಿಗೆ ಇದು ಯೂಸ್ ಆಗುತ್ತೆ ಸಿಸಸ್ ಕ್ವಾಡ್ರಗ್ಲರಿಸ್ ಅಂತ ಒಂದು ಕಾಮನ್ಲಿ ಅವೈಲಬಲ್ ಹರ್ಬ್ ಅದಕ್ಕೆ ಹಾರ್ಟ್ ಜೋಡ್ ಅಂತ ಹೇಳ್ತೀವಿ ಅದು ನಾರ್ಮಲಿ ಯೂಸ್ ಫಾರ್ ಸ್ಟ್ರೆಂಥನಿಂಗ್ ದ ಬೋನ್ಸ್ ಅದಕ್ಕೆ ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಅಂತ ಹೇಳಿ ನಾವು ಕ್ಲಿನಿಕಲ್ ರಿಸರ್ಚಲ್ಲಿ ಕಂಡಿದ್ದೀವಿ ಪ್ರೀ ಕ್ಲಿನಿಕಲ್ಸಲ್ಲಿ ಸೊ ದೆನ್ ಕ್ಲಿನಿಕಲ್ ರಿಸರ್ಚಸ್ ಕನ್ಫರ್ಮ್ ದಟ್ ಆ್ಯಕ್ಟಿವಿಟಿ 5 ಹರ್ಬ್ಸ್ ಇದೆ ಇದರಲ್ಲಿ ಸಿಸಸ್ ಕ್ವಾಡ್ರಾಂಗ್ಯುಲರಿಸ್ ಅಶ್ವಗಂಧ ಗಾರ್ಲಿಕ್ ಜಿಂಜರ್ ಆ್ಯಂಡ್ ಗಿಲಾಯ್ ಬೇರೆ ಪ್ರಾಪರ್ಟ್ಸಲ್ಲಿ
ಇದರಲ್ಲಿ ಮಾಲಿಕ್ಯುಲರ್ ಎಕ್ಸ್ಟ್ರಾಕ್ಟ್ಸ್ ಅಂದರೆ ಸ್ಪೆಷಲ್ ಮೆಥಡ್ ಯೂಸ್ ಮಾಡಿದ್ದೀವಿ. ಅದರಲ್ಲಿ ಈವನ್ ಇಫ್ ಯು ಟೇಕ್ ಗಾರ್ಲಿಕ್ ಆರ್ ಯಾವುದೇ ಹರ್ಬಸ್ ಇದ್ರೇನು ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಕ್ಟ್ಲಿ ದ ಮಾಲಿಕ್ಯೂಲ್ ಯಾವುದು ಇದು ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಇರುವ ಮಾಲಿಕ್ಯೂಲ್ಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಕ್ಲಿನಿಕಲ್ ಟ್ರಯಲ್ಸಲ್ಲಿ ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕ್ಲಿನಿಕಲ್ ಟ್ರಯಲ್ಸ್ ಕಂಡಕ್ಟ್ ಮಾಡಿ ವಿ ಆರ್ ಪ್ರೂವ್ಡ್ ಇನ್ ದ ಕ್ಲಿನಿಕಲ್ ಟ್ರಯಲ್ಸ್ ದ ಪ್ರಾಡಕ್ಟ್ ಈಸ್ ವರ್ಕಿಂಗ್ ಫಾರ್ ದ ಎಸಿಂಪ್ಟಮ್ಯಾಟಿಕ್ ಆ್ಯಂಡ್ ಮೈಲ್ಡ್ಲಿ ಸಿಂಪ್ಟಮ್ಯಾಟಿಕ್ ಕೋವಿಡ್. ಇದು ಬೇಗ ಕ್ಯೂರ್ ಬಿಕಾಸ್ ಇಟ್ ಈಸ್ ಅನ್ ಆ್ಯಡ್ ಆನ್ ಇನ್ ದ ಟ್ರೀಟ್ಮೆಂಟ್ ಆಫ್ ಸಿಂಪ್ಟಮ್ಯಾಟಿಕ್ ಮೈಲ್ಡ್ಲಿ ಸಿಂಪ್ಟಮ್ಯಾಟಿಕ್ ಆ್ಯಂಡ್ ಎಸಿಂಪ್ಟಮ್ಯಾಟಿಕ್ ಕಂಡೀಷನ್ಸ್. ಒಂದು ಕ್ಯಾಟಗರಿಯಿಂದ ಇನ್ನೊಂದು ಮೈಲ್ಡ್ ಕ್ಯಾಟಗರಿಯಿಂದ ಮಾಡರೇಟ್ ಕ್ಯಾಟಗರಿಗೆ ಪೇಷಂಟ್ಸ್ ಮೈಗ್ರೇಟ್ ಆಗುವುದಿಲ್ಲ. ಸೊ ದೇ ಕ್ಯಾನ್ ರಿಕವರ್ ವಿತೌಟ್ ಗೋಯಿಂಗ್ ಟು ದ ಕಾಂಪ್ಲಿಕೇಶನ್ಸ್. ಇನ್ಫ್ಲಮೇಷನ್ಗೆ ರಿಡ್ಯೂಸ್ ಮಾಡುತ್ತೆ ಸೆಲ್ ಒಳಗೆ ಆ್ಯಂಡ್ ಸೆಲ್ಯುಲರ್ ಇಮ್ಯುನಿಟಿಗೆ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಕಾಫ್ ಕಂಡೀಷನ್ಸ್ಗೆ ರಿಡ್ಯೂಸ್ ಮಾಡುತ್ತೆ, ಬ್ರೆತ್ಲೆಸ್ನೆಸ್ ಆ ಥರ ಸಿಂಪ್ಟಮ್ಸ್ಗೆ ರಿಡ್ಯೂಸ್ ಮಾಡುತ್ತೆ ಇದು, ಆ್ಯಂಡ್ ವೈರಲ್ ಲೋಡು ಕಡಿಮೆ ಆಗುತ್ತೆ ಬಾಡಿನಲ್ಲಿ. ಸಾರಿ ಮೇಡಮ್, ಎಷ್ಟು ದಿನ? ಸರ್ ಅದೇ ನಾವು ಟ್ರಯಲ್ ಮಾಡಿದ್ದು 21 ಡೇಸ್ಗೆ, ಬಟ್ ಇಟ್ ಕ್ಯಾನ್ ಎಷ್ಟು ದಿವಸ ಫಾರ್ ದ ಪಾಸ್ಟ್ 16 ಮಂತ್ಸ್ ವಿ ಆರ್ ವರ್ಕಿಂಗ್ ಆನ್ ದಟ್. ಬಿಕಾಸ್ ಇದು ಒನ್ಸ್ ದ ಕೋವಿಡ್ ಅದು ಫಸ್ಟ್ ವೇವ್ ಒನ್ನಲ್ಲಿ ಇಟ್ ವಾಸ್ ಜಸ್ಟ್ ಇಟ್ ವಾಸ್ ಪಿಕಿಂಗ್ ಅಪ್ ಇನ್ ಟು ದ ಕಂಟ್ರಿ. ಆ ಟೈಮಲ್ಲಿ ದೇರ್ ವಾಸ್ ನೋ ಪ್ರಾಪರ್ ಮೆಡಿಕೇಶನ್ಸ್ ಅವೈಲಬಲ್ ಫ್ರಮ್ ದ ಎನಿ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಆ್ಯಂಡ್ ಅಡ್ವರ್ಸ್ ಇವೆಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ದೆನ್ ಬೀಯಿಂಗ್ ಆನ್ ಆಯುರ್ವೇದಿಕ್ ಆ್ಯಂಡ್ ಹರ್ಬಲ್ ಪ್ರಾಕ್ಟಿಷನರ್, ಸೊ ಇದರಲ್ಲಿ ಆಯುರ್ವೇದ ಹ್ಯಾಸ್ ಗಾಟ್ ಲಾಟ್ ಆಫ್ ರಿಸೋರ್ಸಸ್ ಇನ್ ಈವನ್ ದಿ ಸಿಗ್ನಿಫಿಕೆಂಟ್ ಕಂಡೀಷನ್ಸ್ ಹೆಲ್ತ್ ಕಂಡೀಷನ್ಸ್ಗೆ. ಅದಕ್ಕೆ ವಿ ಹ್ಯಾವ್ ಎಕ್ಸ್ಪ್ಲೋರ್ ದ ಹರ್ಬಲ್ ಪೊಟೆನ್ಷಿಯಲ್ ಇನ್ ಕಂಟ್ರೋಲಿಂಗ್ ದಿಸ್ ಕಂಡೀಷನ್ಸ್ ವಿಚ್ ಕ್ಯಾನ್ ಗೋ ಅಲಾಂಗ್ ವಿತ್ ದ ಮೇನ್ ಸ್ಟ್ರೀಮ್ ಮೆಡಿಕೇಷನ್ಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ಒಂದು ಅಫ್ಕೋರ್ಸ್ ಕ್ಲಿನಿಕಲ್ ರಿಸರ್ಚ್ಗೆ ಸೊ ದೇ ಹ್ಯಾವ್ ಡನ್ ದ ಕ್ಲಿನಿಕಲ್ ರಿಸರ್ಚ್ ಆ್ಯಂಡ್ ದೇ ಕೆನ್ ಏಬಲ್ ಟು ಶೇರ್ ವಿತ್ ದಿ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾವು ಮಾಡಿ ಕೊಟ್ಟಿದ್ದೀವಿ. ದೇ ಹ್ಯಾವ್ ಡನ್ ದ ಕ್ಲಿನಿಕಲ್ ಟ್ರಯಲ್ಸ್. Right, so the whole clinical trial was done just like you would do a trial for any pharmaceutical product. So even though it's an Ayurvedic product, I think the whole approach at the very outset was to make sure that it is as rigorous as the clinical trial process for any pharmaceutical product. Now, having said that, we did the trial in Western medicine setting, so it was done in regular hospitals. It was done with principal investigators who are very, very renowned doctors. We had Dr. Radhishyam presiding over the entire thing, who by himself is a very, very renowned medical oncologist. The whole study was designed, you know, in line with, you know, all the guidelines for all clinical trials. It is possibly the only example of a randomized clinical trial. Now, randomized means that there was no selection bias. So we did not actually select the subjects who we thought are going to do well on Viranorm and leave out the subjects who we think are not going to do well on Viranorm. So randomization is very, very important because there was no selection bias. So the subjects were selected on the drug arm or on the non-drug arm through a random principle. It was multi-center, so it was done across multiple sites, with Victoria Hospital being, you know, one of the most important sites. So therefore, everything that goes into a very, very good clinical trial of an international standard, I think, was the approach which was followed. And I think the results are very remarkable, because I think this is possibly the only instance of a product, an Ayurvedic product, actually strengthening cellular immunity, and we getting evidence of that. Because there are so many times we only talk without evidence. Here I think we are talking with evidence, and I think that really is the most important thing. The other thing that the doctors touched upon was something called NLR, or the neutrophil lymphocyte ratio, which for a layman, I think the concept is very simple. If a drug reduces NLR, it means the drug is working at the cell level. Now, that cell level immunity buildup is very, very important. And I think, to our knowledge, Viranorm is the only product which has been proven to do that. So the reason I'm specifying very heavily on things like proven, evidence, is very simple. People can talk a lot, but where's the evidence? And I think with Viranorm, you have the highest quality of scientific evidence
that too from a Western medicine setting, which really gives us you know, so much of confidence that this, I think, can be a very, very good arsenal now in a fight against COVID. With vaccination, I think if Viranorm is also taken, I think it it really strengthens the individual at both levels, you know. So the vaccines will provide the antibodies and will provide protection. Viranorm will provide cellular level immunity, and both will go hand in hand. So what is the success rate, sir? I think in the clinical study, you know, there were a lot of markers that we looked at, and I think the most important marker was that whether the subjects or the patients, whether they worsened from an asymptomatic or a mild condition, did they worsen to become a severe state or progress to even further bad results. So nothing of that sort happened. So I think with Viranorm, we did not see any of the adverse events. And I think from that standpoint, I think we were able to get on to the kind of benchmarks that we were looking at. I think most notably being a reduction in NLR scores and therefore strengthening of cellular level immunity in the Viranorm arm. I think a very remarkable reduction in cough and breathlessness. Now, these are very, very important, you know, factors associated with the COVID disease. And in the Viranorm arm, the cough was reduced far faster than in the non-Viranorm arm, and also, you know, the episodes of breathlessness were controlled far faster. I think the other very interesting thing that we looked at was, you know, how was it acting on the younger age group under 40 years and in the elderly population more than 60. Now, elderly population is always at risk, and that's the reason why with COVID we make sure that the elderly population stays at home. Now, the results were very good in the plus 60 age group. And more importantly, we would have seen that a lot of young people have been impacted in this wave of COVID. And I think the results on the younger population under 40 years of age was also very good. The other very, very interesting thing that we saw was, you know, the impact on the diabetics and hypertensives. Now, India, we know, is the diabetes capital of the world with so many diabetic cases everywhere. And especially in COVID, if you are a diabetic or if you are a hypertension patient, you have to be extra careful because, you know, the results can be very difficult to manage. In both diabetics and hypertensive patients, very interestingly, I think the results are very, very good. So I think in order to answer your question, I think we saw some very strong and encouraging results across, you know, a cross section of age groups, patients, disease states. And if you remember, the trial was actually done for COVID, in COVID patients. Now, if you actually look at the results, it gives us a huge amount of confidence that if normal people also take the product, then maybe it provides that extra layer of protection that everybody today needs in COVID times. Okay. Protection, in the sense of, it is an immune booster. Immune booster, yeah. China dalli ee virus bantu, India dalli baru chance ide anbittu nanage manasu bantu. ಆಗ ಡಾಕ್ಟರ್ ಪದ್ಮನಾಥ್ ಅನ್ನು ನಾನು ಮಾತಾಡಿಕೊಂಡು ಲೆಟ್ಸ್ ಬಿ ಪ್ರಿಪೇರ್ಡ್ ಫಾರ್ ಇಟ್ ಇಫ್ ಇಟ್ ಹ್ಯಾಪನ್ಸ್ ಲೆಟ್ಸ್ ಬಿ ಪ್ರಿಪೇರ್ಡ್ ಅಂತ ಒಂದು ಥಾಟ್ ಮಾಡಿಕೊಂಡು ಆಮೇಲೆ ಡಾಕ್ಟರ್ ಪದ್ಮನಾಥ್ ಅನ್ ವಾಸ್ ಏಬಲ್ ಟು ಮೇಕ್ ಒನ್ ಪ್ರಾಡಕ್ಟ್ ಲೈಕ್ ದಿಸ್ ಲೈಕ್ ಎನಿ ಅದರ್ ಮೆಡಿಸನ್ ದಿಸ್ ವಿಲ್ ಬಿ ಅವೈಲೇಬಲ್ ಎವ್ರಿವೇರ್ ಎಲ್ಲ ಕಡೆ ಮಾಡುವಂಗೆ ಮಾಡ್ತೀನಿ ಸದ್ಯಕ್ಕೆ ದಿಸ್ ಇಸ್ ದಿ ಫಸ್ಟ್ ಪ್ರೆಸ್ ನೋಟ್ ವಿ ಆರ್ ಡೂಯಿಂಗ್ ಆಫ್ಟರ್ ಇಟ್ ಹ್ಯಾಸ್ ರೆಸ್ಪಾನ್ಸ್ ಕಮ್ ವಿಲ್ ಸಿ ಹೌ ವಿ ಶುಡ್ ಬಿ ಪೊಸಿಷನ್ಡ್ ವೇರ್ ಆ್ಯಂಡ್ ಹೌ ಇಟ್ ಈಸ್ ಆ್ಯಂಡ್ ಇಟ್ ವಿಲ್ ಬಿ ಅವೈಲೇಬಲ್ ಲೈಕ್ ಎನಿ ಅದರ್ ಸಕ್ಸಸ್ಫುಲ್ ಪ್ರಾಡಕ್ಟ್ ಯೂಸ್ಫುಲ್ ಪ್ರಾಡಕ್ಟ್ ದಿಸ್ ಇಲ್ ಆಲ್ಸೋ ಬಿ ಅವೈಲೇಬಲ್ We are very proud of it, we want to do, but more than anything, this has to be clinical trials till then, although we cannot sell it. So since the clinical trial is over now, successfully or to the satisfaction of the professional doctors, now we are confident we can go through, like some of the earlier questions, it can be safely taken by anyone, and it actually takes protection in this way. ಈಗ ಎಂ ಆರ್ ಪಿ ಬಂದು 2,000 ರುಪೀಸ್ ಫಾರ್ ಒನ್
60 capsules. That will be for a dosage of say 1 month or atra maadidive. Depending on different conditions, we'll see how it can be readjusted or what to be done. Nivela helidre maadlebekagutade. Namaskara.